ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯದ ಸರಣಿಯಲ್ಲಿ ನಾವು ಇಂದು ಪರಿಚಯ ಮಾಡ್ಕೊಳ್ತಿರುವ ಪುಸ್ತಕದ ಹೆಸರು ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಅವರ ಒಂದು ಸುಪ್ರಸಿದ್ಧ ಕಾದಂಬರಿ ಶಿವರಾಮ ಕಾರಂತರು ಈ ಪುಸ್ತಕವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ 1941 ರಲ್ಲೇ ಬರೆದಿದ್ದರು ಅದು ಮೊದಲ ಬಾರಿಗೆ ಆಗ ಮುದ್ರಣ ಕಂಡಿತ್ತು ತದಾದ ನಂತರ ಈಗ 2016 ರಲ್ಲಿ ಸ್ವಪ್ನ ಬುಕ್ ಹೌಸ್ ನವರು ಇದನ್ನ ಮರುಮುದ್ರಣವನ್ನ ಮಾಡಿದ್ದಾರೆ ಶಿವರಾಮ ಕಾರಂತರ ಕೃತಿಗಳಿಗೆ ಇರುವ ಬೇಡಿಕೆ ಅಥವಾ ಈ ಕಾದಂಬರಿಗೆ ಇರುವಂತ ವೈಶಿಷ್ಟ್ಯತೆ ಯೋಚನೆ ಮಾಡಿದ್ರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಅಂದ್ರೆ ಸುಮಾರು 60 ವರ್ಷಗಳಿಗೆ ನಂತರ ಈ ಪುಸ್ತಕ ಮರು ಮುದ್ರಣ ಆಗಿದೆ ಹಾಗೆ ಲೇಖಕರ ಬಗ್ಗೆ ಹೇಳೋದಾದ್ರೆ ಅವರ ಕನ್ನಡ ಭಾಷೆಗೆ ಅವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಶಿವರಾಮ ಕಾರಂತರ ಬಗ್ಗೆ ಕೇಳದೇ ಇರೋರು ಯಾರೂ ಇಲ್ಲದಿರಕ್ಕಿಲ್ಲ ಕನ್ನಡ ದ ಬಗ್ಗೆ ಓದುವ ಎಲ್ಲಾ ಓದುಗರಿಗೂ ಕೂಡ ಶಿವರಾಮ ಕಾರಂತರ ಅಚ್ಚುಮೆಚ್ಚಿನ ಒಬ್ಬ ಸಾಹಿತಿ ಶಿವರಾಮ ಕಾರಂತರನ್ನ ಕರೆಯುವಂತ ಅನ್ವರ್ಥ ನಾಮಗಳಿಂದನೇ ಅವರ ಸೃಜನಶೀಲತೆ ಅವರ ವ್ಯಕ್ತಿತ್ವ ಅವರ ಅಧ್ಯಯನಶೀಲತೆಗೆ ಗೊತ್ತಾಗುತ್ತೆ ಉದಾಹರಣೆ ಶಿವರಾಮ ಕಾರಂತರ ಎಲ್ಲರೂ ಕರೀತಿದ್ದು ನಿಸರ್ಗ ಸೇನಾನಿ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಹೀಗೆ ಅವರಿಗೆ ಬಹಳಷ್ಟು ಅನ್ವರ್ಥ ನಾಮಗಳಿಂದ ಕರೀತಿದ್ರು ಹಾಗೆ ಶಿವರಾಮ ಕಾರಂತರು ಒಬ್ಬ ಕವಿ ಕೂಡ ಹೌದು ಕಾದಂಬರಿಕಾರ ಕೂಡ ಹೌದು ನಾಟಕಕಾರ ಕೂಡ ಹೌದು ಯಕ್ಷಗಾನ ಕಲಾವಿದ ಕೂಡ ಹೌದು ಚಿತ್ರಕಲಾಕಾರ ಕೂಡ ಹೌದು ಹೀಗೆ ಬಹುಮುಖ ಪ್ರತಿಭೆ ಇರುವಂತ ಮೇರು ವ್ಯಕ್ತಿತ್ವ ಶಿವರಾಮ ಕಾರಂತರದು ಶಿವರಾಮ ಕಾರಂತರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ ಏನಂದ್ರೆ ಅವರಿಗೆ ಮೂಕಜ್ಜಿಯ ಕನಸುಗಳು ಅನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಕನ್ನಡದ ಮೇರು ಸಾಹಿತಿಗಳಲ್ಲಿ ಶಿವರಾಮ ಕಾರಂತರ ಹೆಸರು ಚಿರಪರಿಚಿತ ಈ ಮತ್ತೆ ಮರಳಿ ಮಣ್ಣಿಗೆ ಕಾದಂಬರಿ ಬಗ್ಗೆ ಮಾತಾಡೋದಾದ್ರೆ ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ಪ್ರಮುಖ ಪಾತ್ರ ಕೋದಂಡರಾಮ ಐತಾಳ ಅನ್ನುವ ಒಬ್ಬ ಪೌರೋಹಿತ್ಯನ ಜೀವನ ಕೋದಂಡರಾಮ ಐತಾಳರ ಬದುಕು ಅವರ ಮನೆಯಲ್ಲಿ ಆಗುವಂತ ಬೇರೆ ಬೇರೆ ಘಟನೆಗಳು ಜೀವನದ ಚಕ್ರಗಳು ಇವೆಲ್ಲವನ್ನು ಶಿವರಾಮ ಕಾರಂತರು ಕಣ್ಣಿಗೆ ಕಟ್ಟುವಂತೆ ನಮಗೆ ಈ ಪುಸ್ತಕದಲ್ಲಿ ಪರಿಚಯ ಮಾಡಿಸಿದ್ದಾರೆ ಮರಳಿ ಮಣ್ಣಿಗೆ ಪುಸ್ತಕದಲ್ಲಿ ಬರುವಂತಹ ಪಾತ್ರಗಳು ಪುಸ್ತಕ ಓದ್ತಾ ಹೋದ್ರೆ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆಯೇನೋ ಅನ್ನುವಷ್ಟು ಸಹಜತೆ ನಮಗೆ ಗೊತ್ತಾಗುತ್ತೆ ಕೋದಂಡರಾಮ ಐತಾಳರ ಮದುವೆಯ ದಿಬ್ಬಣದಿಂದ ಪ್ರಾರಂಭ ಆಗುವ ಕಾದಂಬರಿ ಕೊನೆಗೆ ಹೇಗೆ ಮುಕ್ತಾಯ ಆಗುತ್ತೆ ಅವರ ವಂಶದ ಕುಡಿ ಮೊಮ್ಮಗ ರಾಮ ಹೇಗೆ ಬದುಕ್ತಾನೆ ಅನ್ನೋದ್ರ ಜೊತೆಗೆ ಮುಕ್ತಾಯ ಆಗುತ್ತೆ ಕೋದಂಡರಾಮ ಐತಾಳರ ಮದುವೆ ಮೊದಲನೇ ಬಾರಿ ಪಾರ್ವತಿ ಎನ್ನುವ ಒಬ್ಬ ಮಧ್ಯಮ ವರ್ಗದ ಹೆಣ್ಣುಮಗಳ ಜೊತೆ ಆಗುತ್ತೆ ದುರದೃಷ್ಟವಶಾತ್ ಅವರಿಗೆ ಇಬ್ಬರಿಗೂ ಕೂಡ ಸಂತಾನವಾಗುವುದಿಲ್ಲ ಅದಕ್ಕೋಸ್ಕರ ಕೋದಂಡರಾಮರು ತಮ್ಮ ವಂಶ ಮುಂದುವರಿಬೇಕು ವಂಶದ ಕುಡಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಎರಡನೇ ಮದುವೆ ಮಾಡಿಕೊಳ್ಳೋದಕ್ಕೆ ತಯಾರಾಗ್ತಾರೆ ಈ ಎರಡನೇ ಮದುವೆ ಆಗೋದಕ್ಕೆ ತಯಾರಾದಾಗ ಕೂಡ ಇದನ್ನ ತನ್ನ ಮಡದಿಯ ಜೊತೆ ಅವರು ಚರ್ಚೆ ಮಾಡೋದಿಲ್ಲ ಸುಮ್ಮನೆ ಆಕೆಯ ಗಮನಕ್ಕೆ ತರ್ತಾರೆ ಈ ವಿಷಯವನ್ನ ಕೋದಂಡರಾಮನವರ ತಂಗಿ ಸರಸ್ವತಿ ಮತ್ತೆ ಪಾರ್ವತಿ ಹೇಗೆ ಒಪ್ಪಿಕೊಂಡು ಕೋದಂಡರಾಮರವರಿಗೆ ಮದುವೆ ಮಾಡ್ತಾರೆ ಅನ್ನೋದು ಕೂಡ ಒಂದು ತುಂಬಾ ಅರ್ಥಗರ್ಭಿತವಾದಂತ ಒಂದು ಸನ್ನಿವೇಶ ಪಾರ್ವತಿ ಹೇಗೆ ಮಧ್ಯಮ ವರ್ಗದ ಒಂದು ಹೆಣ್ಣು ಮಗಳು ತನ್ನ ಪತಿಯೇ ಸರ್ವಸ್ವ ದೇವರು ಅಂತ ಹೇಳಿ ತಿಳ್ಕೊಂಡು ಆತನಿಗೆ ಯಾವುದೆಲ್ಲ ಒಳ್ಳೇದಾಗುತ್ತೋ ಅದೆಲ್ಲವನ್ನು ಮಾಡೋದಕ್ಕೆ ತಯಾರಾಗಿರ್ತಾಳೆ ಅನ್ನೋದಕ್ಕೆ ಒಂದು ಉದಾಹರಣೆ ಅವಳು ತನ್ನ ವಂಶ ಮುಂದುವರಿಬೇಕು ಅದಕ್ಕೆ ಕೋದಂಡರಾಮರಿಗೆ ಇನ್ನೊಂದು ಮದುವೆ ಆಗ್ಬೇಕು ಅಂತೇಳಿ ನಿಶ್ಚಯ ಮಾಡಿ ತಾನೇ ಮುಂದೆ ನಿಂತು ಕೋದಂಡರಾಮರಿಗೆ ಮದುವೆಯನ್ನು ಮಾಡಿಸ್ತಾಳೆ ಸೊ ಹಾಗೆ ಮದುವೆ ಆಗಿ ಕೋದಂಡರಾಮರ ಮನೆಗೆ ಬರುವಂತ ಇನ್ನೊಂದು ಪಾತ್ರ ಸತ್ಯಭಾಮೆ ಕೋದಂಡರಾಮರ
ಜೀವನದ ಮುಂದಿನ ಹಂತ ಇದರಿಂದ ಮುಂದುವರಿತಾ ಹೋಗುತ್ತೆ. ಅವರಿಬ್ಬರಿಗೂ ಕೂಡ ಇಬ್ಬರು ಮಕ್ಕಳಾಗ್ತಾರೆ. ಇನ್ನೊಬ್ಬ ಕದಂಬರಿಯ ಪ್ರಮುಖ ಪಾತ್ರಗಾರ ಲಕ್ಷ್ಮೀನಾರಾಯಣ ಅಂದ್ರೆ ಲಚ್ಚ, ಹಾಗೆ ಇನ್ನೊಬ್ಳು ಸುಬ್ಬಿ ಮಗಳು. ಕೋದಂಡರಾಮರಿಗೆ ತಾನು ಮಾಡುತ್ತಿದ್ದಂತ ಕುಲಕುಸುಬಾದಂತ ಪೌರೋಹಿತ್ಯ ತನ್ನ ಮಗನಿಗೆ ಬೇಡ ಅಂತೇಳಿ ಅನ್ಸುತ್ತೆ. ಈಗ ಹೇಗೆ ಎಲ್ಲ ಜನರಿಗೆ ಒಂದು ಇಂಗ್ಲಿಷ್ ವ್ಯಾಮೋಹ ಇದೆಯೋ ಹಾಗೆ ಅವರಿಗೆ ಅನ್ಸುತ್ತೆ, ತನ್ನ ಮಗನು ಕೂಡ ಇಂಗ್ಲಿಷ್ ಶಿಕ್ಷಣ ಪಡಿಬೇಕು, ಉದ್ಯೋಗಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ದೊಡ್ಡ ಗುಮಾಸ್ತಗಿರಿ ಕೆಲಸ ಮಾಡಬೇಕು ಅಂತೇಳಿ ಅನಿಸಿ ಅವರು ತನ್ನ ಮಗನಿಗೆ ಕಾಲಕಾಲದಿಂದ ತನ್ನ ಕುಟುಂಬಕ್ಕೆ ಬಂದಂತ ಪೌರೋಹಿತ್ಯ ಮಾಡೋದನ್ನು ಕಲಿಸದೆ ಇಂಗ್ಲಿಷ್ ಶಿಕ್ಷಣ ಕೊಡಿಸ್ಬೇಕು ಅಂತೇಳಿ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಿಸ್ತಾರೆ. ಇದೊಂದು ಕಾರಂತರು ಈ ಘಟ್ಟದಲ್ಲಿ ತಿಳಿಸುವಂತ ಪ್ರಯತ್ನ ಏನ್ ಮಾಡೋದಂದ್ರೆ, ಈಗ ನಡೀತಿರುವಂತ ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ, ಅದರ ಬಗ್ಗೆ ಕೂಡ ವ್ಯಕ್ತಿಗೆ ಹೇಗೆ ಅದರ ಬಗ್ಗೆ ಹೆಚ್ಚು ವ್ಯಾಮೋಹ ಇರುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ಕಾರಂತರು. ಕೊನೆಗೆ ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದ ಅಥವಾ ಶಿಕ್ಷಣ ಪಡಿಬೇಕು ಅನ್ನೋ ಧಾವಂತದಲ್ಲಿ ಲಚ್ಚ ತನಗೇ ತಿಳಿಯದೆ ಬಹಳಷ್ಟು ದುಶ್ಚಟಗಳಿಗೆ ಒಳಗಾಗ್ಬಿಡ್ತಾನೆ. ತಂದೆ ತಾಯಿಯಿಂದ ದೂರ ಇದ್ದು ಶಿಕ್ಷಣ ಪಡಿಬೇಕು ಅಂಥೇಳಿ ಶಿಕ್ಷಣದ ಓದುವಿನ ಭರದಲ್ಲಿ ನಗರೀಯ ಪ್ರದೇಶದಲ್ಲಿ ಆಗುವಂತ ಬಹಳಷ್ಟು ದುಶ್ಚಟಗಳಿಗೆ ತನಗೆ ತಾನೇ ಗೊತ್ತಿಲ್ಲದೆ ಬಲಿಯಾಗ್ಬಿಡ್ತಾನೆ. ತದಾದ ನಂತರ ಪಾತ್ರ ಮುಂದುವರಿತಾ ಹೋಗುತ್ತೆ ಕಾದಂಬರಿ. ಹಾಗೆ ಲಕ್ಷ್ಮೀನಾರಾಯಣನ ಜೀವನ ಸರಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಐತಾಳ್ರು ಅವನಿಗೆ ಒಂದು ಮದುವೆಯನ್ನು ಮಾಡಿಸ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾದಂತ ಪಾತ್ರ ನಮ್ಗೆ ಪರಿಚಯ ಆಗುತ್ತೆ, ಅದೇ ನಾಗವೇಣಿ. ಸುಪ್ರಸಿದ್ಧ ವಕೀಲರ ಮಗಳು, ತುಂಬಾ ಸ್ಥಿತಿವಂತೆಯ ಕುಟುಂಬದಿಂದ ಬಂದಂತವಳು. ಲಕ್ಷ್ಮೀನಾರಾಯಣನಿಗೆ ಆಕೆಗೆ ಮದುವೆ ಆಗುತ್ತೆ. ಇಲ್ಲಿಗೆ ಒಂದು ಹಂತದ ಕಾದಂಬರಿ ಮುರಿಯುತ್ತೆ. ಇಲ್ಲಿಗೆ ಅಂದ್ರೆ ರಾಮ ಐತಾಳರ ಪಾತ್ರ ಒಂದು ಹಂತಕ್ಕೆ ಮುಕ್ತಾಯಕ್ಕೆ ಬರುತ್ತೆ. ಮದುವೆಯ ನಂತರ ನಾಗವೇಣಿ ಲಕ್ಷ್ಮೀನಾರಾಯಣರ ಜೀವನ ಕೆಲವು ದಿನಗಳು ಮಾತ್ರ ಚೆನ್ನಾಗಿರುತ್ತೆ. ನಂತರ ಲಕ್ಷ್ಮೀನಾರಾಯಣ ತನ್ನ ದುಶ್ಚಟಗಳಿಗೆ ಒಳಗಾಗಿದ್ದಕ್ಕೋಸ್ಕರ ತಾನು ಓದಬೇಕು ಅಂತೇಳಿ ಮತ್ತೆ ಸಿಟಿಗೆ ಹೋಗ್ಬಿಡ್ತಾನೆ ತನ್ನ ಹೆಂಡತಿಯನ್ನು ಊರಿನಲ್ಲೇ ಬಿಟ್ಟು. ಈ ಸಮಯದಲ್ಲೇ ರಾಮ ಐತಾಳರ ಮನೆಯವರ ಸಾವಾಗುತ್ತೆ, ಆಕೆ ತೀರ್ಕೊಳ್ತಾಳೆ. ತದನಂತರ ತನ್ನ ಸೊಸೆಯ ಜೀವನ ಹಾಳಾಯ್ತಲ್ಲ ಅಂತೇಳಿ ಕೊರಗಿ ಕೊರಗಿ ರಾಮ ಐತಾಳರು ಕೂಡ ಕೊನೆಯುಸಿರನ್ನ ಎಳೀತಾರೆ. ಕೊನೆಗೆ ನಾಗವೇಣಿ, ಆಕೆಯ ಅತ್ತೆ ಸತ್ಯಭಾಮೆ ಮತ್ತೆ ಸರಸ್ವತಿಯವರು ಅಂದ್ರೆ ರಾಮ ಐತಾಳರ ತಂಗಿ, ಇವರೆಲ್ಲರೂ ಕೂಡ ಒಟ್ಟಿಗೆ ರಾಮ ಐತಾಳರ ಮನೆ ಅಲ್ಲಿ ಬದುಕ್ತಿರ್ತಾರೆ. ರಾಮ ಐತಾಳರ ಮನೆಯ ಬಗ್ಗೆ ಕೂಡ ತುಂಬಾ ವಿಶೇಷವಾಗಿ ವರ್ಣನೆಯನ್ನ ಕಾರಂತರ ಮಾಡ್ತಾರೆ. ಅವರ ಮನೆಯ ಸುತ್ತಮುತ್ತಲ ಪರಿಸರ ಎಲ್ಲವೂ ಕೂಡ ಸುತ್ತಮುತ್ತಲಿನ ಕಾಡು, ಎದುರಿಗೆ ಇದ್ದಂತ ಕಡಲ ತೀರ ಮತ್ತೆ ತೋಟ ಇವೆಲ್ಲವೂ ಕೂಡ ಕಣ್ಣಿಗೆ ನಾಟುವಂಗೆ ಅವರ ಚಿತ್ರಣ ಪುಸ್ತಕದಲ್ಲಿ ಆಗುತ್ತೆ. ಇನ್ನು ಮುಂದುವರಿದಂತ ಹೋದಂತೆ ನಾಗವೇಣಿಗೆ ಮತ್ತೆ ಲಕ್ಷ್ಮೀನಾರಾಯಣಿಗೆ ದಾಂಪತ್ಯಕ್ಕೆ ಮೆರಗಾಗಿ ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಹೆಸರನ್ನು ಕೂಡ ನಾಗವೇಣಿ ರಾಮ ಅಂತ ಹೇಳಿ ಹೇಳ್ತಾಳೆ. ಲಕ್ಷ್ಮೀನಾರಾಯಣ ಮತ್ತೆ ತನ್ನ ಮಗ ರಾಮನ ಹುಟ್ಟುವಿಗೆ ಕಾರಣನಾಗ್ತಾನೆ. ಆದರೆ ರಾಮ ಹುಟ್ಟಿದ ನಂತರ ಆತನನ್ನ ನೋಡುವುದಕ್ಕಾಗ್ಲಿ ಅದರ ನಾಮಕರಣಕ್ಕಾಗ್ಲಿ ಇದು ಯಾವುದಕ್ಕೂ ಕೂಡ ಲಕ್ಷ್ಮೀನಾರಾಯಣ ಬರುವುದಿಲ್ಲ. ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ ಕಳೆದು ಕೂಡ ಲಕ್ಷ್ಮೀನಾರಾಯಣ ಕುರುವೇ ನಾಗವೇಣಿಗೆ ಇರುವುದಿಲ್ಲ. ಅಂದ್ರೆ ಲಕ್ಷ್ಮೀನಾರಾಯಣ ತನ್ನ ದುಶ್ಚಟಗಳಿಗೆ ಬಲಿಯಾಗಿ ನಗರ ಪ್ರದೇಶದಲ್ಲಿ ತನ್ನದೇ ಆದಂತ ಜೀವನವನ್ನ ಮೋಜುಗಳಲ್ಲಿ ಕಳೀತಾ ಇರ್ತಾನೆ. ಮಧ್ಯ ಒಮ್ಮೆ ಮತ್ತೆ ಸಾಲಗಾರರ ಬಾಧೆ ಹೆಚ್ಚಾದಾಗ ವಾಪಸ್ ತನ್ನ ಹೆಂಡತಿ ಹತ್ರ ಬಂದು ಮತ್ತೆ ಮೋಸದಿಂದ ಅವಳನ್ನ ಒಲಿಸಿಕೊಂಡು ಅವಳ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಒಟ್ಟು ಇವರು ತಾವಿದ್ದಂತ ಸ್ವಂತ ಮನೆಯು ಕೂಡ ಸಾಲಗಾರರ ಪಾಲಾಗಿ ಆ ಮನೆಗೆ ಬಾಡಿಗೆ ಕೊಟ್ಟು ಇರುವ ರೀತಿ ಪರಿಸ್ಥಿತಿ ಉಂಟಾಗುತ್ತೆ.
ಈ ಸಂದರ್ಭಗಳಲ್ಲಿ ಸುಮಾರು ಸರಿ ನಾಗವೇಣಿ ತನ್ನ ಜೀವನದ ಬಗ್ಗೆ ತಾನೇ ಜಿಗುಪ್ಸೆಗೊಂಡು ತನ್ನ ಕೊನೆ ಮಾಡ್ಕೋಬೇಕು ಅಂತ ಹೇಳಿ ಅನಿಸ್ಕೊಳ್ತಾಳೆ. ಆದ್ರೆ ರಾಮನಿಗೋಸ್ಕರ ಅದನ್ನ ಮುಂದಾಕ್ತಾಳೆ. ರಾಮನನ್ನ ನೋಡ್ಕೊಳ್ತಾ ಅವಳು ತನ್ನ ಕಷ್ಟಗಳನ್ನ ನುಂಗ್ತಾ ಬೆಳೀತಾಳೆ. ತುಂಬಾ ಕಷ್ಟಗಳನ್ನ ಪಡಿತಿದ್ರು ಕೂಡ ತನ್ನ ತಂದೆ ಬಂದು ಅವಳನ್ನ ಕರೀತಾಳೆ. ಚಿಕ್ಕ ಮಗು ಇದೆ, ವಯಸ್ಸಾದವರಿದ್ದಾರೆ ಮನೆಯಲ್ಲಿ, ಅತ್ತೆ ಮತ್ತೆ ಅತ್ತಿಗೆ ಆದಂತ ಸರಸ್ವತಿ, ಅವ್ರನ್ನ ಬಿಟ್ಟು ಬಂದ್ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ನಾಗವೇಣಿ ತನ್ನ ಸ್ವಾಭಿಮಾನದಿಂದ ನಾನು ನನ್ನ ಪಾಡಿಗೆ ನಾನು ಬದುಕ್ತೇನೆ, ನಾನು ಅಂಪರ ಮನೆಯಲ್ಲಿ ಬಂದು ಇರುವುದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಇದು ಮತ್ತು ಕೂಡ ಒಬ್ಬ ಸ್ವಾಭಿಮಾನಿ ಹೆಣ್ಣು ಮಗಳು ಹೇಗೆ ಬದುಕ್ತಾಳೆ ಅನ್ನೋದಕ್ಕೆ ಕಾರಂತರು ಕಟ್ಕೊಡುವಂತ ಒಂದು ಉದಾಹರಣೆ. ಹೀಗೆ ಕಥೆಯ ಭಾಗ ಮುಂದುವರಿತಾ ಹೋಗುತ್ತೆ. ರಾಮನನ್ನ ಕಷ್ಟಪಟ್ಟು ಅವಳು ದೊಡ್ಡವನಾಗಿ ಮಾಡ್ತಾಳೆ. ಅದಾದ ನಂತರ ರಾಮ ತನ್ನ ತಂದೆಯ ಹಾದಿಯಲ್ಲಿ ಹೋಗ್ತಾನೋ, ಅತ್ತ ತಾಯಿಗೆ ತಕ್ಕ ಮಗನಾಗಿ ಆಕೆಗೆ ಕೊನೆಗಾದ್ರೂ ಸುಖದ ಜೀವನ ನಡೆಸೋದಕ್ಕೆ ಆಸರೆಯಾಗಿ ಉಳಿತಾನೋ ಇಲ್ಲವೋ ಅನ್ನೋದನ್ನ ಮುಂದಿನ ಹಂತದ ಕಾದಂಬರಿಯಲ್ಲಿ ಶಿವರಾಮ ಕಾರಂತರು ತಿಳಿಸ್ತಾರೆ. ಇಡೀ ಕಾದಂಬರಿಯಲ್ಲಿ ರಾಮ ತನ್ನ ತಾಯಿಗೆ ತಕ್ಕ ಮಗನಾಗಿ ಇರ್ತಾನ ಇಲ್ಲವೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾಗ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಮರಳಿ ಮಣ್ಣಿಗೆ ಕಾದಂಬರಿಯನ್ನ ಒಮ್ಮೆ ಓದ್ಬೇಕು. ಮರಳಿ ಮಣ್ಣಿಗೆ ಕಾದಂಬರಿ ಪ್ರಾರಂಭದಿಂದಲೂ ಕೊನೆಯವರೆಗೂ ಕೂಡ ಯಾವುದೇ ರೀತಿ ಬೇಸರ ತರಿಸದ ರೀತಿ ಓದುಗನನ್ನ ಓದಿಸ್ತಾ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಹೀಗೆ ಶಿವರಾಮ ಕಾರಂತರ ಕೈಯಲ್ಲಿ ಮೂಡಿರುವ ಅಗಣಿತ ಕೃತಿಗಳಲ್ಲಿ ಒಂದು ಮೇರು ಕೃತಿ ಮರಳಿ ಮಣ್ಣಿಗೆ. ಇನ್ನು ಶಿವರಾಮ ಕಾರಂತರ ಇನ್ನೊಂದಷ್ಟು ಸಾಧನೆಗಳ ಬಗ್ಗೆ ಹೇಳೋದಾದ್ರೆ ಅವರಿಗೆ ನೂರಾರು ಪ್ರಶಸ್ತಿಗಳು ಸಿಕ್ಕಿದೆ. ಆಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪಂಪಾ ಪ್ರಶಸ್ತಿ, ವಿಶ್ವವಿದ್ಯಾಲಯಗಳು ಕೊಟ್ಟಿರುವಂಥ ಗೌರವ ಡಾಕ್ಟರೇಟ್ಗಳು, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬಹಳಷ್ಟು ಪ್ರಶಸ್ತಿಗಳು ಅವರನ್ನ ಅರಸಿಕೊಂಡು ಬಂದು ಅವರ ಕಾಲಿಗೆ ಎರೆದಿದೆ. ಶಿವರಾಮ ಕಾರಂತರ ಇನ್ನೊಂದು ಪ್ರಮುಖವಾದಂತ ಗುಣ ಅಂತ ಹೇಳಿದ್ರೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ತತ್ವಗಳಿಗೆ ತುಂಬಾ ಪ್ರೇರಣೆ ಪಡ್ಕೊಂಡು ಅದಕ್ಕೋಸ್ಕರ ಹಾಗೆ ಬದುಕಿದಂತ ಒಬ್ಬ ದೊಡ್ಡ ವ್ಯಕ್ತಿ. ಎಮರ್ಜೆನ್ಸಿ ಸಮಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಶ್ನೆ ಬಂದಾಗ ತಮ್ಮ ಪದ್ಮಭೂಷಣ ಪ್ರಶಸ್ತಿಯನ್ನು ವಾಪಸ್ ಅವರು ಕೊಟ್ಟರು. ಅಂದ್ರೆ ಎಮರ್ಜೆನ್ಸಿಯ ವಿರುದ್ಧವಾಗಿಯೂ ಕೂಡ ಹೋರಾಟವನ್ನು ಅವರು ಮಾಡಿದ್ರು. ಹೀಗೆ ಬಹುಮುಖ ಪ್ರತಿಭೆ ಇರುವಂತಹ ಶಿವರಾಮ ಕಾರಂತರ ಕೈಯಲ್ಲಿ ಅರಳಿದ ಬಹಳಷ್ಟು ಕೃತಿಗಳು ಕನ್ನಡಿಗರಲ್ಲಿ ತುಂಬಾ ಪ್ರಖ್ಯಾತ ಆಗಿದೆ. ಕನ್ನಡಿಗರ ಕಣ್ಮಣಿ ಆಗಿದ್ದಂತ ಶಿವರಾಮ ಕಾರಂತರು 95 ವರ್ಷಗಳ ಸುದೀರ್ಘ ಜೀವನದ ನಂತರ 1992 ನಮ್ಮನ್ನೆಲ್ಲ ಅಗಳಿ ಸ್ವರ್ಗಸ್ಥರಾದರು. ಆದರೂ ಅವರ ಕೃತಿಗಳೆಲ್ಲವೂ ಕೂಡ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ, ಕನ್ನಡ ಓದುಗರಿಗೆ ಯಾವಾಗಲೂ ಕೂಡ ಕನ್ನಡದ ರಸದೌತಣವನ್ನ ನೀಡ್ತಾ ಇದೆ. ಈ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕನ್ನಡ ಪುಸ್ತಕಗಳನ್ನ ಕೊಂಡುಕೊಂಡು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋಣ. ಹಾಗೆ ಮರಳಿ ಮಣ್ಣಿಗೆಯ ಕಾದಂಬರಿಯ ಅಂತ್ಯವನ್ನು ಕೂಡ ನಾವು ಒಮ್ಮೆ ಓದಿ ಅದರ ಖುಷಿಯನ್ನು ಪಡೆಯೋಣ ಅಂತ ಹೇಳಿ ನನ್ನ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.